ನಮಸ್ಕಾರ ನಾನು ರಾಬಿನ್ ಉತ್ತಪ್ಪ ನಾನು ಆಟದಿಂದ ಭಯವನ್ನು ಹೇಗೆ ಆಚೆ ಇಡಲಿ ಆಟದಿಂದ ಭಯವನ್ನು ಆಚೆ ಇಡೋದು ಹೇಗೆ ಹೌ ಫಿಯರ್ ಆಟದೊಳಗೆ ಭಯ ಬರೋದಾದರೂ ಹೇಗೆ ಅದನ್ನು ನೋಡೋಣ ಮೂಲಭೂತವಾಗಿ ಇದನ್ನು ಗಮನ ಇಟ್ಟು ನೋಡಿ ಪ್ರತಿಯೊಬ್ಬರು ಕೂಡ ಭಯ ಯಾವಾಗಲೂ ಮುಂದಿನ ಕ್ಷಣದ ಬಗ್ಗೆ ಆಗಿರುತ್ತೆ ಈಗ ಇರೋದ್ರ ಬಗ್ಗೆ ಆಗಿರಲ್ಲ ಮುಂದೆ ಏನಾಗುತ್ತಪ್ಪ ಅಂತ ಭಯ ಅಲ್ವಾ ಈಗೇನಿದೆಯೋ ಅದರ ಬಗ್ಗೆ ಭಯ ಇಲ್ಲ ಅದೇನೇ ಇರಲಿ ಜೀವನ ಇದೆ ಸಾವಿದೆ ಖಾಯಿಲೆ ಇದೆ ಏನಿದೆಯೋ ಅದರ ಬಗ್ಗೆ ಭಯ ಇಲ್ಲ ಯಾವಾಗಲೂ ಮುಂದೆ ಏನಾಗುತ್ತೋ ಅನ್ನೋ ಭಯ ಇರುತ್ತೆ ಅಷ್ಟೆ ಅಂದರೆ ಭಯ ಇನ್ನೂ ಆಗದೇ ಇರೋ ವಿಷಯದ ಬಗ್ಗೆ ಆಗಿರುತ್ತೆ ಅಂದರೆ ಇನ್ನೂ ಅಸ್ತಿತ್ವದಲ್ಲಿ ಇಲ್ಲದೇ ಇರೋದ್ರ ಬಗ್ಗೆ ಅಸ್ತಿತ್ವದಲ್ಲೇ ಇಲ್ಲದೇ ಇರೋ ವಿಷಯ ಅದರ ಪರಿಣಾಮನ ಹ್ಯಾಂಡಲ್ ಮಾಡೋದು ಹೇಗೆ ಅದನ್ನು ದಯವಿಟ್ಟು ಹ್ಯಾಂಡಲ್ ಮಾಡಬೇಡಿ ಅದನ್ನು ಹಾಗೆ ಬಿಟ್ಬಿಡಿ ಯಾಕೆಂದರೆ ಮೊದಲನೇದಾಗಿ ಇಲ್ಲದೇ ಇರೋ ವಿಷಯನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಆದರೆ ನೀವು ಇಲ್ಲದೇ ಇರೋದರ ನೆರಳನ್ನು ಹ್ಯಾಂಡಲ್ ಮಾಡೋಕ್ಕೆ ಹೋಗ್ತಾ ಇದ್ದೀರ ಅದಕ್ಕೆ ನಿಮ್ಮ ಅಂಜಿಕೆಗಳನ್ನು ಹ್ಯಾಂಡಲ್ ಮಾಡೋಕ್ಕೆ ಹೋಗಬೇಡಿ ನೀವು ಹೇಳ್ತಿರೋದರ ಸಾರಾಂಶ ಏನು ಅಂದರೆ ನನ್ನ ಯೋಚನೆಗಳು ಮತ್ತು ಭಾವನೆಗಳು ನನ್ನ ಹಿಡಿತ ತಪ್ಪಿ ಹೋಗ್ತಿವೆ ನನ್ನ ನೆನಪಿನ ಶಕ್ತಿ ಮತ್ತು ಕಲ್ಪನೆಗಳು ಹಿಡಿತ ಇವೆ ಸದ್ಯದಲ್ಲಿ ಮನುಷ್ಯರ ಅತಿ ದೊಡ್ಡ ಸಮಸ್ಯೆ ಇದೆ ನಮ್ಮಲ್ಲಿರೋ ಅತ್ಯಂತ ಶ್ರೇಷ್ಠವಾದ ಸಾಧನಗಳು ನಮ್ಮನ್ನು ಮನುಷ್ಯರನ್ನಾಗಿಸುವಂಥವು ಬೇರೆ ಎಲ್ಲ ಜೀವಿಗಳಿಂದ ವಿಭಿನ್ನವಾಗಿ ನಿಲ್ಲಿಸೋವು ಯಾವುವು ಅಂದರೆ ನಮ್ಮ ಸ್ಫುಟವಾದ ನೆನಪಿನ ಶಕ್ತಿ ಮತ್ತು ಅದ್ಭುತವಾದ ಕಲ್ಪನಾ ಶಕ್ತಿ ಹಾಗಾಗಿ ಹಿಂದಿನ ಸೋಲುಗಳ ನೆನಪುಗಳು ನಮಗೆ ನೋವು ಕೊಡತ್ವೆ ಇನ್ನೂ ಆಗದೇ ಇರೋ ಸೋಲಿನ ಕಲ್ಪನೆಗಳು ಭಯ ಹುಟ್ಟಿಸುತ್ತವೆ ಹಾಗಾಗಿ ಮೂಲಭೂತವಾಗಿ ನಿಮ್ಮ ಗಮನ ಎಲ್ಲ ಗುರಿ ಕಡೆಗೆ ಹೋಗ್ತಿದೆ ಪ್ರಕ್ರಿಯೆ ಮೇಲಲ್ಲ ಪ್ರಕ್ರಿಯೆ ಮೇಲೆ ಗಮನ ಇರಬೇಕು ಅದು ನಿಮ್ಮನ್ನು ಗುರಿ ಕಡೆ ಕೊಂಡು ಹೋಗುತ್ತೆ ಗುರಿ ಅನ್ನೋದು ಬರೀ ಒಂದು ಕಲ್ಪನೆ ಅಷ್ಟೆ ಯಾವುದು ಇಲ್ವೋ ಅದರ ಜೊತೆ ಗುದ್ದಾಟ ಇದ್ದೀರಾ ನೀವು ಹಾಗಾಗಿ ನಿಮ್ಮ ಸಮಸ್ಯೆ ಇರೋದು ಜೀವನ ಅಥವಾ ಆಟದ ಜೊತೆ ಅಲ್ಲ ನಿಮ್ಮ ಸಮಸ್ಯೆ ಏನು ಅಂದರೆ ನಿಮ್ಮ ಕಲ್ಪನೆಗಳು ನಿಮ್ಮ ಹಿಡಿತ ತಪ್ಪಿ ಹೋಗ್ತಿವೆ ಅದು ಯಾಕೆ ಅಂದರೆ ನಿಮಗೆ ಎಲ್ಲರೂ ಆಟದಲ್ಲಿ ಗೆಲುವೇ ಮುಖ್ಯ ಅಂತ ಹೇಳ್ಕೊಟ್ಟಿದ್ದಾರೆ ನೀವು ಗೆಲ್ಲೋ ಬಗ್ಗೆ ಚಿಂತೆ ಮಾಡಬೇಡಿ ಸುಮ್ಮನೆ ಬ್ಯಾಟಿಂದ ಬಾಲ್ನ ಹೊಡಿರಿ ಅಷ್ಟೆ ಯಾರೋ ಕೇಳ್ತಾ ಇದ್ರು ಗುರುಗಳೇ ಪಾಕಿಸ್ತಾನನ ಕ್ರಿಕೆಟ್ನಲ್ಲಿ ಸೋಲ್ಸೋದು ಹೇಗೆ ಅಂತ ನಾನಂದೆ ಪಾಕಿಸ್ತಾನನ ಸೋಲ್ಸಕ್ಕೆ ಹೋಗಬೇಡಿ ಅದಕ್ಕೆ ಮಿಲಿಟ್ರಿ ಇದೆ ನೀವು ಸುಮ್ಮನೆ ಬಾಲನ್ನು ಹೊಡಿರಿ ಪಾಕಿಸ್ತಾನದ ಜೊತೆ ಕ್ರಿಕೆಟ್ ಬ್ಯಾಟ್ ಹಿಡ್ಕೊಂಡು ಯುದ್ಧ ಮಾಡಬೇಡಿ ಸುಮ್ಮನೆ ಬಾಲ್ ಹೊಡಿರಿ ಅಷ್ಟೇ